ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸ್ಗಳ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ ಹೀಗಿದೆ ಲೈಟ್ ಪೆನ್ ಎಂದರೆ ಏನು ವಾಟ್ ಇಸ್ ಅ ಲೈಟ್ ಪೆನ್ ಅಂತ ಕೇಳಿದರೆ ಆ ಮೆಕ್ಯಾನಿಕಲ್ ಇನ್ಪುಟ್ ಡಿವೈಸ್ ಆಪ್ಟಿಕಲ್ ಇನ್ಪುಟ್ ಡಿವೈಸ್ ಎಲೆಕ್ಟ್ರಾನಿಕ್ ಇನ್ಪುಟ್ ಡಿವೈಸ್ ಆಪ್ಟಿಕಲ್ ಇನ್ಪುಟ್ ಡಿವೈಸು ಫಸ್ಟ್ಗೆ ಲೈಟ್ ಪೆನ್ ಅಂತ ಅಂದರೆ ಏನು ಫಸ್ಟ್ ಈ ಒಂದು ವರ್ಡ್ ಇರ್ತಕ್ಕಂಥ ಲೈಟ್ ಪೆನ್ ಅಂದರೆ ನಾವು ಅರ್ಥವನ್ನು ತಿಳ್ಕೊಳ್ಬೇಕಾಗುತ್ತೆ ಅದರ ಒಂದು ವ್ಯಾಖ್ಯಾನ ಅಥವಾ ಅದರ ಒಂದು ಡೆಫಿನೇಷನ್ ಅಂತ ಹೇಳಿದರೆ ಸೊ ಅದು ಲೈಟ್ ಪೆನ್ ಅಂತ ಹೇಳಿದರೆ ಕನ್ನಡದಲ್ಲಿ ಹೇಳ್ತೀವಿ ಕಿರಣ ಲೇಖಿ ಅಂತ ಕಿರಣ ಲೇಖಿ ಕನ್ನಡದಲ್ಲಿ ಅದರ ಒಂದು ಅರ್ಥ ಕಿರಣ ಲೇಖಿ ಇಂಗ್ಲೀಷಲ್ಲಿ ಲೈಟ್ ಪೆನ್ ಅಂತ ಹೇಳ್ತೀವಿ ಸೊ ಕಿರಣ ಅಂತ ಅಲ್ಲೇ ಕೊಟ್ಟಿದ್ದಾರೆ ನೋಡಿ ಕಿರಣ ಓಕೆನಾ ಸೊ ಕಿರಣ ಅಂತ ಹೇಳಿದ್ರೆ ಇದು ಮೆಕ್ಯಾನಿಕಲ್ ಬರುತ್ತೋ ಆಪ್ಟಿಕಲ್ ಬರುತ್ತೋ ಎಲೆಕ್ಟ್ರಾನಿಕಲ್ ಬರುತ್ತಾ ಕಿರಣ ಮೀನ್ಸ್ ಇದೊಂದು ಆಪ್ಟಿಕಲ್ ಆಪ್ಟಿಕಲ್ ಅಂತ ಹೇಳಿದರೆ ಬೆಳಕಿನ ತತ್ವದ ಮೇಲೆ ಕೆಲಸವನ್ನು ಮಾಡ್ತಕ್ಕಂಥದ್ದು ಬೆಳಕಿನ ತತ್ವ ಆಪ್ಟಿಕಲ್ ಸೊ ಕೆಲವೊಂದಕ್ಕೆ ಕನ್ನಡದಲ್ಲಿ ಉತ್ತರ ಸಿಗುತ್ತೆ ಕೆಲವೊಂದಕ್ಕೆ ಇಂಗ್ಲೀಷಲ್ಲಿ ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ ಸೊ ಲೈಟ್ ಅಂತ ಹೇಳಿದರೆ ಬೆಳಕಿನ ತತ್ವ ಅಥವಾ ಕಿರಣ ಸೊ ಲೈಟ್ ಅಂದರೆ ಅಲ್ಲೇ ಅರ್ಥ ಆಗುತ್ತೆ ಲೈಟ್ ಅಂದರೆ ಬೆಳಕು ಸೊ ಬೆಳಕಿನ ಕಿರಣದಿಂದ ಹಾಕ್ತಕ್ಕಂಥ ಅಥವಾ ಬೆಳಕಿನ ತತ್ವದ ಮೇಲೆ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಆಪ್ಟಿಕಲ್ ಡಿವೈಸ್ ಅಂತ ಹೇಳ್ಬಹುದಾಗಿರುತ್ತೆ ಹಾಗಾಗಿ ಹ್ಯಾಂಡ್ಸನ್ನು ನಾವು ತೊಗೊಳ್ತೀವಿ ಅಂತ ಹೇಳಿದ್ರೆ ಸೊ ಇಲ್ಲಿ ಆಪ್ಟಿಕಲ್ ಅಂತ ತೊಗೊಳ್ಬೇಕಾಗುತ್ತೆ ಸೊ ಮೆಕ್ಯಾನಿಕಲ್ಲು ಬರೋದಿಲ್ಲ ಎಲೆಕ್ಟ್ರಾನಿಕಲ್ ಬರೋದಿಲ್ಲ ಇನ್ನು ಉಳಿದಿರ್ತಕ್ಕಂಥ ಆಪ್ಟಿಕಲ್ ಇನ್ಪುಟ್ ಡಿವೈಸು ಆಪ್ಟಿಕಲ್ ಔಟ್ಪುಟ್ ಡಿವೈಸ್ ಕೊಟ್ಟಿದ್ದಾರೋ ಇದರಲ್ಲಿ ಸೊ ನಾವು ಫಸ್ಟಿಗೆ ನೋಡ್ತಾ ಹೋದರೆ ಲೈಟ್ ಪೆನ್ ಅಂತ ಅಂದರೆ ನಮ್ಮ ಒಂದು ಮೊಬೈಲನ್ನು ನಾವು ಒಂದು ಪಿ ಸಿ ಅಥವಾ ಒಂದು ಲ್ಯಾಪ್ಟಾಪ್ ಅಂತ ಅಂದ್ಕೊಂಡ್ರೆ ನಮ್ಮ ಕೈ ಬೆರಳುಗಳ ಮೂಲಕ ಯಾವ ರೀತಿ ಟಚ್ ಸ್ಕ್ರೀನಾಗಿ ನಾವು ಯೂಸ್ ಮಾಡಿಕೊಂಡು ನಮಗೆ ಬೇಕಾದಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ತೀವಿ ಸೊ ಅದೇ ರೀತಿ ಲ್ಯಾಪ್ಟಾಪ್ ಪಿ ಸಿಗಳಿಗೆ ಈ ಒಂದು ಲೈಟ್ ಪೆನ್ನನ್ನು ಯೂಸ್ ಮಾಡಿಕೊಂಡು ನಮಗೆ ಬೇಕಾದಂಥ ಒಂದು ಇನ್ಫಾರ್ಮೇಷನ್ ನಾವು ತೊಗೊಳ್ತಾ ಹೋಗ್ತೀವಿ ಸೊ ಹಾಗಾಗಿ ಇದು ಒಂದು ಲೈಟ್ ಪೆನ್ ಅಂತಕ್ಕಂಥದ್ದು ಪಿ ಸಿನ ಒಂದು ಪೀಸ್ ಮೇಲೆ ನಾವು ಬರಿತಕ್ಕಂಥದ್ದು ಒಂದು ಇನ್ಸ್ಟ್ರೂಮೆಂಟ್ ಆಗಿ ಯೂಸ್ ಮಾಡ್ತೀವಿ ಸೊ ನಮಗೆ ಬೇಕಾದಂಥ ಒಂದು ವಿಷಯವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಸೊ ಹಾಗಾಗಿ ಲೈಟ್ ಪೆನ್ನಿಂದ ಸಿಸ್ಟಮ್ಗೆ ಏನು ಬೇಕೋ ಆ ಒಂದು ಮಾಹಿತಿಯನ್ನು ನಾವು ಲೈಟ್ ಪೆನ್ನಿಂದ ಸಿಸ್ಟಮ್ಗೆ ಕೊಡ್ತಕ್ಕಂಥದ್ದಾಗಿರೋದ್ರಿಂದ ನಾವು ಇದನ್ನ ತೊಗೊಳ್ತೀವಿ ಆಗಮನಾಂಗ ಅಥವಾ ಇನ್ಪುಟ್ ಡಿವೈಸ್ ಅಂತ ಹೇಳ್ತೀವಿ ಆಪ್ಷನ್ ಎರಡು ಆಪ್ಟಿಕಲ್ ಇನ್ಪುಟ್ ಡಿವೈಸ್ ಸೊ ಒಂದು ಲೈಟ್ ಪೆನ್ನಿಂದ ಸಿಸ್ಟಮ್ಗೆ ಏನು ಬೇಕೋ ಅಥವಾ ಲ್ಯಾಪ್ಟಾಪ್ಗೆ ಏನು ಬೇಕೋ ಅಥವಾ ಸಿಗೆ ಏನು ಬೇಕೋ ಆ ಒಂದು ಇನ್ಫಾರ್ಮೇಷನ್ನ ಕೊಡ್ತಕ್ಕಂಥದ್ದು ಲೈಟ್ ಪೆನ್ ಆಗಿರುತ್ತೆ ಸೊ ಹಾಗಾಗಿ ಆಪ್ಟಿಕಲ್ ಇನ್ಪುಟ್ ಡಿವೈಸ್ ಅಂತಕ್ಕಂಥದ್ದು ಈ ಒಂದು ಲೈಟ್ ಪೆನ್ ಆಗಿರುತ್ತೆ ಸೊ ಬೆಳಕಿನ ತತ್ವದ ಮೇಲೆ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಆಪ್ಟಿಕಲ್ ಡಿವೈಸ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನು ಕೆಳಗಿನಲ್ಲಿ ಯಾವುದು ಕೇಂದ್ರ ಸಂಸ್ಕರಣಾ ಘಟಕದ ಭಾಗವಾಗಿದೆ ಕೇಂದ್ರ ಸಂಸ್ಕರಣಾ ಘಟಕ ಇಟ್ ಮೀನ್ಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿ ಪಿ ಯು ಅಂತ ಹೇಳ್ತೀವಲ್ಲ ಸೊ ಸಿ ಪಿ ಯುನ ಒಂದು ಯಾವುದು ಭಾಗವಾಗಿದೆ ಅಂತ ಕೇಳಿದರೆ ಸೊ ಕೇಂದ್ರೀಯ ಸಂಸ್ಕರಣಾಂಗ ಅಥವಾ ಕೇಂದ್ರ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತಕ್ಕಂಥದ್ದು ಇದನ್ನ ನಾವು ಗಣಕಯಂತ್ರದ ಮೆದುಳು ಅಥವಾ ಹೃದಯ ಅಂತ ಹೇಳ್ತೀವಿ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಥವಾ ಹಾರ್ಟ್ ಆಫ್ ದ ಕಂಪ್ಯೂಟರ್ ಅಂತ ನ ಇದರಲ್ಲಿ ಮೇನ್ ಆಗಿ ಮೂರು ಪಾರ್ಟ್ ಬರುತ್ತೆ ಯಾವ್ದು ಅಂತ ಹೇಳಿದ್ರೆ ಸಿ ಯು ಇಟ್ ಮೀನ್ಸ್ ಕಂಟ್ರೋಲ್ ಯೂನಿಟ್ ಅಂತ ಹೇಳ್ತೀವಿ ನಿಯಂತ್ರಣ ಘಟಕ ಅಥವಾ ಕಂಟ್ರೋಲ್ ಯೂನಿಟ್ ಸಿ ಯು ಇದೊಂದು ಮೇಯ್ನ್ ಪಾರ್ಟ್ಸ್ ಬರುತ್ತೆ ಅಂಡ್ ನೆಕ್ಸ್ಟ್ ಬಂದು ಎಂಡ್

ಅರ್ಥಮೆಟಿಕ್ ಆ್ಯಂಡ್ ಲಾಸಿಕ್ ಯೂನಿಟ್ ಅಂತಕ್ಕಂಥದ್ದು ಅಂತ ಹೇಳಿದರೆ ಲೆಕ್ಕಗಳನ್ನು ಮಾಡೋದಕ್ಕೋಸ್ಕರ ಮತ್ತು ತಾರ್ಕಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಈ ಒಂದು ಎ ಎಲ್ ಯುನ ಗಣಕಯಂತ್ರದಲ್ಲಿ ಯೂಸ್ ಅದರಲ್ಲೂ ಸಿ ಪಿ ಯುನಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ ಇಟ್ ಮೀನ್ಸ್ ಮೇನ್ ಆಗಿ ಇದನ್ನ ಹೇಳ್ತಕ್ಕಂಥದ್ದು ಎ ಎಲ್ ಯುನ ಗಣಕಯಂತ್ರದ ಲೆಕ್ಕಾಚಾರದ ತಲೆ ಅಂತಲೂ ಸಹ ಹೇಳ್ತಾರೆ ಕ್ಯಾಲ್ಕುಲೇಟಿಂಗ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಹೇಳಿದರೆ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಂದು ಮೆಮೊರಿ ಯೂನಿಟ್ ಬರುತ್ತೆ ಎಮ್ ಯು ಮೆಮೊರಿ ಯೂನಿಟ್ ಅಂತ ಹೇಳಿದರೆ ಸ್ಮರಣಾಂಗ ಘಟಕ ಅಂದರೆ ನಾವು ಏನೊಂದು ಮಾಹಿತಿಯನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದು ಸ್ಟೋರ್ ಮಾಡ್ತಕ್ಕಂಥದ್ದು ಮಾಡ್ತೀವಲ್ಲ ಸೊ ಅದನ್ನು ನಾವು ಮೆಮೊರಿ ಯೂನಿಟ್ ಅಂತ ಹೇಳ್ತೀವಿ ಸೊ ಮೂರು ಪಾರ್ಟ್ಸ್ ಬರ್ತಕ್ಕಂಥದ್ದು ಸಿ ಯು ಎ ಎಲ್ ಯು ಆ್ಯಂಡ್ ಎಮ್ ಯು ಸೊ ಹಾಗಾಗಿ ಇಲ್ಲಿ ಪ್ರಿಂಟರು ಕೀಬೋರ್ಡ್ ಮೌಸ್ ಬರೋದಿಲ್ಲ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಅಂತಕ್ಕಂಥದ್ದು ಈ ಒಂದು ಸಿ ಪಿ ಯುನಲ್ಲಿ ಇರ್ತಕ್ಕಂಥ ಒಂದು ಭಾಗ ಅಂತ ಹೇಳ್ಬೋದು ಸೊ ಈ ಒಂದು ಸಿ ಯುನ ಕ್ಯಾಲ್ಕುಲೇಟಿಂಗ್ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತಕ್ಕಂಥದ್ದು ಸಹ ಕರಿತೀವಿ ಇದು ಮೇಯ್ನಾಗಿ ಯೂಸ್ ಮಾಡ್ತಕ್ಕಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ಲೆಕ್ಕಾಚಾರಕ್ಕಾಗಿ ಮತ್ತೆ ತಾರ್ಕಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥ ಒಂದು ಭಾಗ ಪಾರ್ಟ್ ಅಂತ ಹೇಳಬಹುದಾಗಿರುತ್ತೆ ನೆಕ್ಸ್ಟ್ ಬಂದು ಜಂಕ್ ಇಮೇಲ್ ಅನ್ನು ಹೀಗೂ ಕರೆಯಲಾಗುತ್ತದೆ ಅಂತ ಕೊಟ್ಟಿದರೆ ಜಂಕ್ ಇಮೇಲ್ ಇಸ್ ಆಲ್ಸೋ ಕಾಲ್ಡ್ ಸ್ಪಾಮ್ ಸ್ಪೂಫ್ ಸ್ನಿಫಾ ಸ್ಕ್ರಿಪ್ಟ್ ಸ್ಪೂಲ್ ಅಂತ ಕೊಟ್ಟಿದ್ದಾರೆ ಸೊ ಜಂಕ್ ಇಮೇಲ್ ಅಂತ ಅಂದರೆ ಏನು ಫಸ್ಟ್ಗೆ ಸೊ ಇದು ಬರ್ತಕ್ಕಂಥದ್ದು ಮೇಲ್ ಇಮೇಲ್ ಏನಿದೆಯೋ ಸೊ ಅದರಲ್ಲಿ ಬರ್ತಕ್ಕಂಥ ಒಂದು ಪಾರ್ಟು ಜಂಕ್ ಇಮೇಲ್ ಅಥವಾ ಸ್ಪಾಮ್ ಅಂತ ಹೇಳ್ತೀವಿ ಆಪ್ಷನ್ ಎ ಸ್ಪಾಮ್ ಇಸ್ ದ ರೈಟ್ ಆನ್ಸರ್ ಸ್ಪಾಮ್ ಅಂದರೆ ಏನು ಇಟ್ ಇಸ್ ಅ ಫೋಲ್ಡರ್ ವೆರ್ ಆಲ್ ಅನ್ವಾಂಟೆಡ್ ಇನ್ಕಮಿಂಗ್ ಆ ಇಮೇಲ್ಸ್ ಆರ್ ಸ್ಟೋರ್ಡ್ ಅಂದರೆ ಈ ನಮಗೆ ಬೇರೆದೇ ಇರ್ತಕ್ಕಂಥ ಅನ್ವಾಂಟೆಡ್ ಇಟ್ ಮೀನ್ಸ್ ನಮಗೆ ಬೇರೆ ಇರ್ತಕ್ಕಂಥ ಏನು ಮೇಲ್ಸ್ ಬರುತ್ತೋ ಅದನ್ನ ಸ್ಟೋರ್ ಮಾಡ್ತಕ್ಕಂಥದ್ದು ನಾವು ಸ್ಪಾಮ್ ಅಂತ ಹೇಳ್ತೀವಿ ಇಟ್ ಆಲ್ಸೋ ದ ಅನ್ವಾಂಟೆಡ್ ಇಮೇಲ್ಸ್ ಆಲ್ಸೋ ನೋನ್ ಆಸ್ ಅ ಜಂಕ್ ಮೇಲ್ ಸೊ ಅಂದರೆ ನಮಗೆ ಬೇರೆದೇ ಇರ್ತಕ್ಕಂಥ ಅನ್ವಾಂಟೆಡ್ ಇಮೇಲ್ಸ್ ಏನಿರುತ್ತೋ ಸೊ ಅದನ್ನು ಜಂಕ್ ಇಮೇಲ್ ಅಥವಾ ಸ್ಪಾಮ್ ಅಂತ ಹೇಳ್ತಕ್ಕಂಥದ್ದು ಅನ್ವಾಂಟೆಡ್ ನಮಗೆ ಬೇರೆದೇ ಇರ್ತಕ್ಕಂಥದ್ದು ಬೇರೆಯವರು ಕಳಿಸಿರ್ತಾರೆ ಸೊ ಅದನ್ನು ನಾವು ನಮಗೆ ಯೂಸ್ ಇರೋದಿಲ್ಲ ಅದರ ಅವಶ್ಯಕತೆ ಇರೋದಿಲ್ಲ ಸೊ ಅಂಥ ಒಂದು ಫೋಲ್ಡರ್ನ ನಾವು ಏನಂತ ಹೇಳ್ತೀವಿ ಸ್ಪಾಮ್ ಅಥವಾ ಜಂಕ್ ಮೇಲ್ ಅಂತ ಹೇಳ್ತಾ ಹೋಗ್ತೀವಿ ನೆಕ್ಸ್ಟು ಯಾವ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ಲೋ ಲೆವೆಲ್ ಲ್ಯಾಂಗ್ವೇಜ್ಗಳೆಂದು ವರ್ಗೀಕರಿಸಲಾಗಿದೆ ವಿಚ್ ಕ್ರೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆರ್ ಕ್ಲಾಸಿಫೈಡ್ ಆಸ್ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಸೊ ನೋಡಿ ಇಲ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ತ್ರೀ ಟೈಪ್ ಬರುತ್ತೆ ಫಸ್ಟ್ ಒನ್ ಅಂತ ಹೇಳಿದ್ರೆ ಮಷಿನ್ ಲ್ಯಾಂಗ್ವೇಜ್ ಮಷಿನ್ ಯಾಂತ್ರಿಕ ಭಾಷೆ ಅಂತ ಹೇಳ್ತೀವಿ ಮಷಿನ್ ಲೆವೆಲ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜು ಸೊ ಇಲ್ಲಿ ನಾವು ಸೊನ್ನೆ ಮತ್ತು ಒಂದನ್ನು ಮಾತ್ರ ಯೂಸ್ ಮಾಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಅಸೆಂಬ್ಲಿ ಲೆವೆಲ್ ಸೊ ಅಸೆಂಬ್ಲಿ ಲ್ಯಾಂಗ್ವೇಜ್ ಇದೆ ನೋಡಿ ಅಸೆಂಬ್ಲಿ ಲೆವೆಲ್ ಬಂದು ಜೋಡಣಾ ಭಾಷೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ಜೋಡಣಾ ಭಾಷೆ ಸೊ ಇದರಲ್ಲಿ ಬರ್ತಕ್ಕಂಥದ್ದು ನಿಮೋನಿಕ್ಸ್ ಅಂತಕ್ಕಂಥ ಒಂದು ಸಂಕೇತಗಳ ಮೂಲಕ ಈ ಒಂದು ಅಸೆಂಬ್ಲಿ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬಂದು ತರ್ಡ್ ಬಂದು ಉನ್ನತ ಮಟ್ಟದ ಭಾಷೆ ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಸೊ ಇಲ್ಲಿ ಬೇಸಿಕ್ ಕೋಬಲ್ ಫೋಟೋನು ಪ್ಲೋಲಾಗೂ ಸಿ ಸಿ ಪ್ಲಸ್ ಡಿ ಇದೆಲ್ಲ ಬರ್ತಕ್ಕಂಥ ಸೊ ಅಸೆಂಬ್ಲಿ ಲ್ಯಾಂಗ್ವೇಜ್ ಬರೋದಿಲ್ಲ ಸೊ ಇಲ್ಲಿ ಬೇಸಿಕ್ಕು ಕೋಬಲು ಫಾರ್ಟನು ಪ್ರೋಲಾಗು ಸಿ ಸಿ ಪ್ಲಸ್ ಪ್ಲಸ್ಸು ಸೊ ಇದಾಗಿರ್ಬೋದು ಮತ್ತು ಬೇಸಿಕ್ ಆಗಿರ್ಬೋದು ಆಲ್ಗೊಲ್ ಆಗಿರ್ಬೋದು ಪ್ಯಾಸ್ಕಲ್ ಆಗಿರ್ಬೋದು ಸೊ ಇದೆಲ್ಲ ಬರ್ತಕ್ಕಂಥದ್ದು ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಬರ್ತಕ್ಕಂಥದ್ದು ಇನ್ನು ಅಸೆಂಬ್ಲಿ ಲ್ಯಾಂಗ್ವೇಜ್ ಏನಿದೆಯೋ ಸೊ ಇದು ನಾವು ಲೋ ಲೆವೆಲ್ ಅಂತ ಹೇಳ್ತೀವಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಆಪ್ಷನ್ ಡಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಇದು ಬಂದು ಲೋ ಲೆವೆಲ್ ಲ್ಯಾಂಗ್ವೇಜ್ಗೆ ಬರ್ತಕ್ಕಂಥದ್ದು ಸೇರ್ತಕ್ಕಂಥದ್ದು ಒಂದು ವರ್ಗೀಕರಣ ಆಗಿರುತ್ತೆ ಸೊ ಜೋಡಣಾ ಭಾಷೆ ಅಂತ ಹೇಳ್ತೀವಿ ಅದನ್ನು ಸೊ ಇಲ್ಲಿ ಬರ್ತಕ್ಕಂಥ ಬೇಸಿಕ್ಕು ಮತ್ತು ಕೋಬಲ್ ಇದೆಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜು ಇಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಇಂಗ್ಲೀಷ್ ಭಾಷೆ ಅಥವಾ ಕನ್ನ ಆಂಗ್ಲ ಭಾಷೆ ಅಂತ ಹೇಳ್ತೀವಿ ಇಂಗ್ಲೀಷ್ ಭಾಷೆಗಳನ್ನು ಯೂಸ್ ಮಾಡಿ ಮಾಡ್ತಕ್ಕಂಥದ್ದು ಅಸೆಂಬ್ಲಿ ಲ್ಯಾಂಗ್ವೇಜ್ ಬಂದು ನಿಮೋನಿಕ್ಸ್ ಅಂತ ಸಂಕೇತಗಳ ಮೂಲಕ ಯೂಸ್ ಮಾಡ್ತಕ್ಕಂಥದ್ದು ಆ್ಯಂಡ್ ಯಾಂತ್ರಿಕ ಭಾಷೆ ಅಥವಾ ಮಷಿನ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಸೊನ್ನೆ ಮತ್ತು ಒಂದನ್ನು ಯೂಸ್ ಮಾಡಿ ಈ ಒಂದು ಕಂಪ್ಯೂಟರ್ ಭಾಷೆಗೆ ರಚನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಸೊ ಇಲ್ಲಿ ಹ್ಯಾನ್ಸರ್ ಬಂದು ಆಪ್ಷನ್ ಡಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಲೋ ಲೆವೆಲ್ ಲ್ಯಾಂಗ್ವೇಜಲ್ಲಿ ಒಂದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು ಇಂಟರ್ನೆಟ್ ಸಂಪರ್ಕಕ್ಕೆ ಯಾವ ಸಾಧನದ ಅಗತ್ಯವಿದೆ ವಿಚ್ ಡಿವೈಸ್ ಈಸ್ ರಿಕ್ವೈರ್ಡ್ ಫಾರ್ ದ ಇಂಟರ್ನೆಟ್ ಕನೆಕ್ಷನ್ ಅಂತ ಕೊಟ್ಟಿದ್ದಾರೆ ಇಂಟರ್ನೆಟ್ ಸಂಪರ್ಕ ಅಂತ ಹೇಳಿದಾಗ ನೋಡಿ ಜಾಯ್ಸ್ಟಿಕ್ ಅಂತಕ್ಕಂಥದ್ದು ಗೇಮ್ಗೆ ಸಂಬಂಧಪಟ್ಟಂಥ ಒಂದು ಸಾಧನ ಆಗಿರುತ್ತೆ ಆ್ಯಂಡ್ ಸಿ ಡಿ ಡ್ರೈವ್ ಅಂತಕ್ಕಂಥದ್ದು ಒಂದು ಮೆಮೊರಿ ಯೂನಿಟ್ಗೆ ಸಂಬಂಧಪಟ್ಟಂಥದ್ದು ಸೊ ಹಾಗಾಗಿ ಇಲ್ಲಿ ಮೋಡೆಮ್ ಏನು ಈ ಮಾಡೆಮ್ ಅಂತ ಹೇಳಿದರೆ ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್ ಅಂತಕ್ಕಂಥ ಒಂದು ಹೈಬ್ರುವೇಷನ್ ಒಂದಿರುತ್ತೆ ಮಾಡ್ಯುಲೇಷನ್ ಮೋಡೆಂ ಬಂದು ಮಾಡ್ಯುಲೇಟರ್ ಆ್ಯಂಡ್ ಡಿ ಮಾಡ್ಯುಲೇಟರ್ ಅಂತ ಹೇಳ್ತೀವಿ ಮೋಡೆಂ ಬಂದು ಇದನ್ನು ಯೂಸ್ ಮಾಡ್ತಕ್ಕಂಥದ್ದು ಅಂತರ್ಜಾಲ ಇಟ್ ಮೀನ್ಸ್ ಇಂಟರ್ನೆಟ್ ಮತ್ತು ಪಿ ಸಿ ಗಣಕಯಂತ್ರದ ಮಧ್ಯದಲ್ಲಿ ಒಂದು ಮಾಹಿತಿ ಇಟ್ ಮೀನ್ಸ್ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಮಾಡೋದಕ್ಕೋಸ್ಕರ ಬಳಸ್ತಕ್ಕಂಥ ಒಂದು ಸಾಧನ ಅಂತ ಹೇಳ್ಬಹುದು ಸೊ ಹಾಗಾಗಿ ಆ್ಯನ್ಸರ್ ಬಂದು ಆಪ್ಷನ್ ಬಿ ಮೋಡೆಮ್ ಅಂತಕ್ಕಂಥದ್ದು ಇಂಟರ್ನೆಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಇಂಟರ್ನೆಟ್ಟು ಮತ್ತು ಪಿ ಸಿ ಪರ್ಸ್ನಲ್ ಕಂಪ್ಯೂಟರ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಸೊ ಇದಕ್ಕೆ ಸಾಧನಗಳನ್ನು ಮಾಹಿತಿಯನ್ನು ವಿನಿಮಯ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥ ಒಂದು ಸಾಧನ ಮೋಡೆಮ್ ಆಗಿರುತ್ತೆ ಆಪ್ಷನ್ ಬಿ ನೆಕ್ಸ್ಟ್ ಬಂದು ಅಬ್ರಿವೇಶನ್ನ ಕೇಳಿದರೆ ಎಸ್ ಸಿ ಐ ಐ ಎಂದರೆ ಏನು ಎ ಎಸ್ ಸಿ ಐ ಐ ಸ್ಟ್ಯಾಂಡ್ಸ್ ಫಾರ್ ಏನಕ್ಕೆ ಸಂಬಂಧಪಟ್ಟಂದರೆ ಇದು ಅಮೆರಿಕನ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂಥದ್ದು ಅಮೆರಿಕನ್ ಸ್ಟ್ಯಾಂಡರ್ಡ್ ಫೋರ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ ಹೇಳಿದ್ರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತಕ್ಕಂಥ ಒಂದು ಅಬ್ರಿವೇಶನ್ ಎ ಎಸ್ ಸಿ ಐ ಐ ಇದ್ರು ಅಣ್ಣ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಸೇವ್ ಆಸ್ ಬಾಕ್ಸ್ನಲ್ಲಿ ಪ್ರದರ್ಶಿಸಲು ಫಂಕ್ಷನಲ್ ಕೀ ಯಾವುದು ವಿಚ್ ಈಸ್ ದ ಫಂಕ್ಷನಲ್ ಕೀಸ್ ಟು ಡಿಸ್ಪ್ಲೇ ಸೇವ್ ಆ್ಯಸ್ ಸೊ ಸೇವ್ ಆ್ಯಸ್ಗೆ ಸಂಬಂಧಪಟ್ಟಂತೆ ಫಂಕ್ಷನ್ ಕೀ ಯಾವುದು ಅಂತ ಕೇಳಿದಾರೆ ಇಲ್ಲಿ ಎಫ್ ಐ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಎಫ್ ಐ ಬಂದು ಗೋ ಟು ಡೈಲಾಗ್ ಬಾಕ್ಸ್ ಎಫ್ ಐ ಬಂದು ಗೋ ಟು ಡೈಲಾಗ್ ಬಾಕ್ಸ್ಗೆ ಯೂಸ್ ಮಾಡ ಯೂಸ್ ಮಾಡ್ತಾರೆ ಅಂದರೆ ಶಾರ್ಟ್ ಕಟ್ ಕೀ ಆಗಿ ಆ್ಯಂಡ್ ಎಫ್ ಸಿಕ್ಸ್ ಏನಿದೆ ಸೊ ಇದು ಬಂದು ಸ್ವಿಚಸ್ ಬಿಟ್ವೀನ್ ದ ಆರ್ ರಿಬ್ಬನ್ ಟಾಸ್ ಪ್ಯಾನ್ ಆ್ಯಂಡ್ ಝೂಮ್ ಕಂಟ್ರೋಲ್ ಝೂಮ್ ಕಂಟ್ರೋಲ್ ಚೂಮ್ಗಳಲ್ಲಿ ಚಲನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಏಟ್ ನೈನ್ ಅಂತಕ್ಕಂಥದ್ದು ಏನು ಯೂಸ್ ಮಾಡ್ತೀವಿ ಅಂದರೆ ಕ್ರಿಯಾ ಹಾಳೆಗಳನ್ನು ಇಟ್ ಮೀನ್ಸ್ ವರ್ಕ್ಶೀಟ್ನಿರ್ತಕ್ಕಂಥ ಹಾಲ್ ಓಪನ್ ವರ್ಕ್ ಬುಕ್ಸ್ಗಳ ಸೆಲ್ಗಳನ್ನು ಓಪನ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಎಫ್ ಟ್ವೆಲ್ ಏನಿದೆಯೋ ಸೊ ಇದು ಬಂದು ಸೇವ್ ಆ್ಯಸ್ ಇಟ್ ಮೀನ್ಸ್ ಡಿಸ್ಪ್ಲೇ ದ ಸೇವ್ ಆ್ಯಸ್ ಡೈಲಾಗ್ ಬಾಕ್ಸ್ ಡೈಲಾಗ್ಸ್ ಬಾಕ್ಸ್ನ ಸೇವ್ ಆ್ಯಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಎಫ್ ಟ್ವೆಲ್ ಸೊ ಆನ್ಸರ್ ಬಂದು ಆಪ್ಷನ್ ಡಿ ಸೇವ್ ಆ್ಯಸ್ ಸೊ ಇಲ್ಲಿ ಮೇಯ್ನಾಗಿ ಇನ್ನೊಂದು ಪಾಯಿಂಟ್ ಯಾವ್ದು ಕೇಳ್ತಾರೆ ಅಂತ ಹೇಳಿದ್ರೆ ಹಿಂದಿನ ಕ್ರಿಯೆಗೆ ಹೋಗ್ತಕ್ಕಂಥದ್ದು ಎಫ್ ಫೋರ್ ಆಗಿರುತ್ತೆ ಇಟ್ ಮೀನ್ಸ್ ರಿಪೀಟ್ಸ್ ದ ಲಾಸ್ಟ್ ಕಮ್ಯಾಂಡ್ ಲಾಸ್ಟ್ ಏನು ಯೂಸ್ ಮಾಡ್ತಾ ಇರ್ತೀವಿ ಸೊ ಅದಕ್ಕೆ ಹೋಗೋದಕ್ಕೋಸ್ಕರ ಎಫ್ ಫೋರ್ನ ಯೂಸ್ ಮಾಡ್ತೀವಿ ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಕಾಗುಣಿತ ಪರೀಕ್ಷೆಯ ದೋಷ ಇಟ್ ಮೀನ್ಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ನಾನು ಕಂಡಿಡಿದಕ್ಕೋಸ್ಕರ ಎಫ್ ಅಂಡ್ ಎಫ್ ಸೆವೆನ್ನ ಯೂಸ್ ಮಾಡ್ತೀವಿ ವೆರಿ ಇಂಪಾರ್ಟೆಂಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಚೆಕ್ ಮಾಡೋದಕ್ಕೋಸ್ಕರ ಎಫ್ ಸೆವೆನ್ನ ಯೂಸ್ ಮಾಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಟಚ್ ಸ್ಕ್ರೀನ್ ಇದು ಇನ್ಪುಟ್ ಡಿವೈಸ ಔಟ್ಪುಟ್ ಡಿವೈಸ ಬೋತ್ ಎ ಆ್ಯಂಡ್ ಬಿ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ ಸೊ ಟಚ್ ಸ್ಕ್ರೀನ್ ಅಂತಕ್ಕಂಥದ್ದು ಸ್ಕ್ರೀನನ್ನು ನಾವು ಟಚ್ ಸ್ಕ್ರೀನ್ ಅಂತ ನೋಡ್ತೀವಿ ಅಂದರೆ ಇಟ್ ಮೀನ್ಸ್ ಟಚ್ ಸ್ಕ್ರೀನ್ ಅಂದರೆ ನಾವು ಲೈಟ್ ಪೆನ್ನಿಂದ ಯೂಸ್ ಮಾಡ್ಬೋದು ಅಥವಾ ಕೈಯಿಂದನಾದ್ರೂ ಆಗಲಿ ಟಚ್ ಮಾಡಿ ನಮ್ಗೆ ಬೇಕಂಥ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥ ಸೊ ಆಲ್ರೆಡಿ ಲೈಟ್ ಪೆನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ಪುಟ್ ಆಗಮನಾಂಗವಾಗಿ ಯೂಸ್ ಮಾಡ್ತಾ ಇದ್ವಿ ಅದೇ ರೀತಿ ಟಚ್ ಸ್ಕ್ರೀನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಈ ಕಡೆಯಿಂದ ಸಹ ಇನ್ಪುಟ್ ಆಗಿ ಕಳಿಸ್ಬಹುದು ಆ ಕಡೆಯಿಂದ ಔಟ್ಪುಟ್ಟಾಗಿ ನಮಗೆ ಬೇಕಾದಂಥ ಇನ್ಫಾರ್ಮೇಷನ ಪಡ್ಕೊಳ್ಬಹುದು ಸ್ಕ್ರೀನಲ್ಲ ಸಹ ಸ್ಕ್ರೀನಲ್ಲ ನಾವು ನೋಡೋದೆಲ್ಲೂ ಸಹ ನಮ್ಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಿರುತ್ತೋ ಅದೆಲ್ಲ ನಾವು ಸ್ಕ್ರೀನ್ನ ನೋಡ್ಕೊಳ್ತೀವಿ ಸೊ ಹಾಗಾಗಿ ಅದು ಆ ಹೊರಗಡೆ ಬರ್ತಕ್ಕಂಥ ಔಟ್ಪುಟ್ಟು ನಾವು ಅದಕ್ಕೆ ಏನು ಬೇಕೋ ಅದನ್ನು ನಾವು ಕೈಯಿಂದಾಗಲಿ ಅಥವಾ ಲೈಟ್ ಪನ್ನಿಂದಾಗಲಿ ಒಳಗಡೆ ಕೊಡ್ತಕ್ಕಂಥದ್ದು ನಾವು ಇನ್ಪುಟ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಇಲ್ಲಿ ಟಚ್ ಸ್ಕ್ರೀನ್ ಬಂದು ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ ಎರಡೂ ಸಹ ಆಗ್ತಕ್ಕಂಥದ್ದು ಹ್ಯಾಂಡ್ಸರ್ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ಎಬೋ ಆಗಿರುತ್ತೆ ನೆಕ್ಸ್ಟು ನಂಬರ್ ಲಾಕ್ ಕೀಯನ್ನು ನಿಷ್ಕ್ರಿಯ ಮಾಡುವ ಮೂಲಕ ನ್ಯೂಮರಿ ಕೀಗಳನ್ನು ಯಾವ ಕೀಗಳನ್ನಾಗಿ ಬಳಸಬಹುದು ಅಂತ ಕೊಟ್ಟಿದ್ದಾರೆ ಸೊ ಒಂದು ಕಂಪ್ಯೂಟರಲ್ಲಿ ಇರ್ತಕ್ಕಂಥ ಒಂದು ಸೊ ನಂಬರ್ಸ್ ಲಾಕಲ್ಲಿ ಇರ್ತಕ್ಕಂಥದ್ದು ಸೊ ನೋಡಿ ಇಲ್ಲಿ ಹೀಗಿರುತ್ತೆ ಅಂತ ನೋಡೋದಾದರೆ ಒಟ್ಟು ಬರ್ತಕ್ಕಂಥದ್ದು ಹನ್ನೆರಡು ಸೊ ಈ ರೀತಿ ಇರ್ತಕ್ಕಂಥದ್ದು ಇಲ್ಲಿ ನಾವೇನು ಮಾಡ್ತೀವಿ ಒಂದು ಎರಡು ಮೂರು ನಾಲ್ಕು ಈ ಥರ ಹಪ್ ಟು ಒಂಬತ್ತರ ತನಕ ಇರ್ತಕ್ಕಂಥದ್ದು ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ನಂಬರ್ ಲಾಕ್ ಮತ್ತು ನ್ಯೂಮರಿಕಲ್ ಕೀ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಒಂದು ಎರಡು ಮೂರು ನಾಲ್ಕು ಇದರಲ್ಲಿ ಏನಿದೆಯೋ ಇಲ್ಲಿ ಎರಡು ಥರ ಫಂಕ್ಷನಲ್ಲಿರುತ್ತೆ ಇಟ್ ಮೀನ್ಸ್ ನಮ್ಮ ಒಂದು ನಂಬರಲ್ಲಿ ಇರ್ತಕ್ಕಂಥದ್ದು ಇನ್ನೊಂದು ನಾವಿಕೇ ನಾವಿಗೇಷನ್ ಬಾರಿ ಇರುತ್ತೆ ಸೊ ಈ ಥರ ನಾವಿಗೇಷನು ಮಧ್ಯದಲ್ಲಿರುತ್ತೆ ನಾವಿಗೇಷನು ಇದು ಕೆಳಗಡೆ ನಾವಿಗೇಷನು ಇದು ಈ ಕಡೆ ನಾವಿಗೇಷನ್ದು ಸೊ ಈ ಥರ ನಾವಿಗೇಷನ್ಗಳು ಇರ್ತಕ್ಕಂಥದ್ದು ಸೊ ಇಲ್ಲಿ ನಾವು ಇಲ್ಲಿ ಇರ್ತಕ್ಕಂಥ ನಂಬರ್ ಬಟನ್ ಏನಿದೆಯೋ ಸೊ ಇದು ಮೆರಿಕಲ್ ಕೀ ಮತ್ತು ನಂಬರ್ ನಂಬರ್ ಲಾಕ್ ಎರಡೂ ಸಹ ಇರ್ತಕ್ಕಂಥದ್ದು ಈ ಒಂದು ಪ್ರೆಸ್ ಬಟನ್ನ ಪ್ರೆಸ್ ಮಾಡಿದ್ರೆ ನಮಗೆ ನಂಬರ್ ತೋ ನಂಬರ್ನ ನಾವು ತೊಗೊಳ್ಬಹುದು ಇಲ್ಲ ಇನ್ನೊಂದು ಸಾರಿ ಪ್ರೆಸ್ ಮಾಡಿದ್ರೆ ನಮಗೆ ನಾವಿಗೇಷನ್ ಕೀ ಇಟ್ ಮೀನ್ಸ್ ಆರೋ ಮಾರ್ಕು ಈ ರೀತಿ ಕೆಲಸ ಮಾಡ್ತಕ್ಕಂಥ ಬಟನ್ಗಳನ್ನ ನಾವು ಯೂಸ್ ಮಾಡ್ಕೊಳ್ಬಹುದು ಸೊ ಹಾಗಾಗಿ ಇಲ್ಲಿ ನಾವು ಇಲ್ಲಿ ಇರ್ತಕ್ಕಂಥ ಒಂದು ಬಟನ್ ಇರುತ್ತೆ ನ್ಯೂಮರಿಕಲ್ ಕೀನ ನಂಬರ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ನಂಬರಲ್ಲಿ ಇರ್ತಕ್ಕಂಥ ನ್ಯೂಮರಿಕಲ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಬಟನ್ ಓಕೆ ಸೊ ಇಲ್ಲಿ ನಂಬರ್ ಗಾರ್ಗ ಕನ್ವರ್ಟ್ ಮಾಡ್ಕೊಬೋದು ಅಥವಾ ಈ ಒಂದು ನಾವಿಗೇಷನ್ ಕೀಗಳನ್ನಾಗಿ ನಾವು ಚೇಂಜನ್ನು ಮಾಡ್ಕೊಡ್ಬಹುದಾಗಿರುತ್ತೆ ಸೊ ಆಪ್ಷನ್ ಇರ್ತಕ್ಕಂಥ ಅಲ್ಲಿ ಎರಡನೇ ಒಂದು ನಂಬರ್ಗೆ ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ಇನ್ನೊಂದು ನಾವಿಗೇಷನ್ ಕೀಗೆ ಕೀಸ್ಗೆ ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಮೆಮೊರಿಯು ಅತಿ ಚಿಕ್ಕ ಘಟಕ ಯಾವುದು ಅಂತ ಕೇಳಿದರೆ ಟೆರಾ ಬೈಟು ಕಿಲೋಬೈಟು ಬೈ ಟು ಮೆಗಾ ಬೈಟ್ ಅಂತಕ್ಕಂಥದ್ದು ನೆಕ್ಸ್ಟ್ ಬಂದು ಟೆರಾಬೈಟು ಕಿಲೋಬೈಟು ಬೈ ಟು ಮೆಗಾ ಬೈಟ್ ಅಂತ ಕೇಳೋದು ಸೊ ಟೆರಾಬೈಟ್ ಅಂತ ಹೇಳಿದರೆ ಸಾವಿರದ ಇಪ್ಪತ್ತ ನಾಲ್ಕು ಜಿ ಬಿಗೆ ಸಮ ಆಗಿರ್ತಕ್ಕಂಥದ್ದು ಕಿಲೋಬೈಟ್ ಅಂತ ಹೇಳಿದಾಗ ಸಾವಿರದ ಇಪ್ಪತ್ತ ನಾಲ್ಕು ಬೈಟ್ಗೆ ಸಮ ಆಗಿರ್ತಕ್ಕಂಥದ್ದು ಇನ್ನು ಬೈಟ್ ಅಂದರೆ ಒಂದು ಬೈಟ್ ಅಂತ ಅಂದ್ಕೊಳ್ಬಹುದು ಮೆಗಾ ಬೈಟ್ ಅಂತ ಹೇಳಿದಾಗ ಮೆಗಾ ಬೈಟ್ ಬಂದು ಸಾವಿರದ ಇಪ್ಪತ್ತ ನಾಲ್ಕು ಕಿಲೋಬೈಟು ಸೊ ಇದು ಅತಿ ಚಿಕ್ಕ ಘಟಕ ಯಾವುದು ಅಂತ ಹೇಳಿದರೆ ಆಪ್ಷನ್ ಸಿ ಬೈಟ್ ಅಂತಕ್ಕಂಥದ್ದು ಸೊ ಅದಕ್ಕಿಂತ ಸ್ವಲ್ಪ ದೊಡ್ಡದೇ ಅದು ಕಿಲೋಬೈಟು ಅದಾದಮೇಲೆ ಮೆಗಾ ಬೈಟು ಅದಾದಮೇಲೆ ಟೆರಾಬೈಟು ನೆಕ್ಸ್ಟ್ ಕ್ವೆಶನ್ ನಿಮ್ಮ ಮೊಬೈಲ್ನಲ್ಲಿರೋ ಪಿ ಡಿ ಎಫ್ ಫೈಲನ್ನು ಓಪನ್ ಮಾಡಲು ಬೇಕಕ್ಕಂಥ ಸಾಫ್ಟ್ವೇರ್ ಯಾವುದು ಅಂತ ಕೇಳಿದರೆ ನೀರೋ ಆ್ಯಕ್ರೋಬೆಟ್ ವಿ ಸಿ ಎಲ್ ಎಮ್ ಎಕ್ಸ್ ಪ್ಲೇಯರ್ ಅಂತ ಕೊಟ್ಟಿದೆ ಸೊ ಇದು ಮೊಬೈಲ್ಗಾದ್ರೂ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಮೇನ್ ಆಗಿ ನಾವು ಫೈಲ್ನ ಓಪನ್ ಮಾಡ್ತಕ್ಕಂಥ ಇರೋ ಇರ್ತಕ್ಕಂಥ ಒಂದು ಸಾಫ್ಟ್ವೇರ್ ಅಂತ ಹೇಳಿದ್ರೆ ಆ್ಯಕ್ರೋಬ್ಯಾಟ್ ರೀಡರ್ ಆಪ್ಷನ್ ಬಿ ಆಗಿರುತ್ತೆ ನೆಕ್ಸ್ಟು ಜೆ ಪಿ ಈಸಿನ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಜೆ ಪಿ ಈಸಿನ ಒಂದು ಫುಲ್ ಫಾರ್ಮ್ ಅಥವಾ ವಿಸ್ತೃತ ರೂಪ ಯಾವುದು ಅಂತ ಕೇಳಿರ್ತಕ್ಕಂಥದ್ದು ಸೊ ಹ್ಯಾನ್ಸರ್ ಬಂದು ಇದಕ್ಕೆ ಜಾಯಿಂಟ್ ಫೋಟೋ ಆ್ಯಂಡ್ಲೆಸ್ ಗ್ರೂಪ್ ಜಾಯಿಂಟ್ ಫೋಟೋ ಎಸ್ಟಾಬ್ಲಿಷ್ಡ್ ಗ್ರೂಪ್ ಜಾಯಿಂಟ್ ಫೋಟೋಗ್ರಾಫರ್ಸ್ ಎಕ್ಸ್ಪರ್ಟ್ ಗ್ರೂಪ್ ಅಂತ ಕೊಟ್ಟಿದ್ದಾರೆ ಸೊ ಹ್ಯಾನ್ಸರ್ ಬಂದು ಆಪ್ಷನ್ జయింట్ ఫోటోగ్రఫ్ ఎక్స్పర్ట్స్ గ్రూప్ అంతకంత్ ఆప్షన్ డి జాయింట్ ఫోటోగ్రాఫర్స్ ఎక్స్పర్ట్స్ గ్రూప్